ವೀಕ್ಷಕರೇ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿ ದೇವಿಯನ್ನ ವಿವಿಧ ರೂಪಗಳಲ್ಲಿ ಆರಾಧಿಸುವಂತಹ ಪರ್ವಕಾಲ ಈ ಸಂದರ್ಭದಲ್ಲಿ ವಿವಿಧ ದೇವಿ ದೇಗುಲಗಳಲ್ಲಿ ಪೂಜೆ ಪುರಸ್ಕಾರಗಳು ಭಜನೆಗಳು ಕೂಡ ನಡೆಯುತ್ತದೆ ಇಂದು ನವರಾತ್ರಿಯ 8ನೇ ದಿನ ಈ ದಿನವೂ ಕೂಡ ವಿವಿಧ ದೇವಿ ದೇಗುಲಗಳಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತದೆ ಈ ಶುಭ ಸಂದರ್ಭದಲ್ಲಿ ನಾವು ನಿಮಗೋಸ್ಕರ ಹರಿಕಥೆ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದೇವೆ ಭಕ್ತ ಕನಕದಾಸ ಚರಿತೆ ಎಂಬ ಹರಿಕಥಾ ಕಾರ್ಯಕ್ರಮದ ಮೂಲಕ ಕನಕನ ಜನನ ಅದೇ ರೀತಿ ಕನಕನ ನಾಮಕರಣ ಹೇಗಾಯಿತು ಎಂಬುದನ್ನ ಹರಿಕಥೆಯ ಮೂಲಕ ತಿಳಿದುಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹರಿಕಥೆಯನ್ನ ಪ್ರಸ್ತುತಪಡಿಸಲಿದ್ದಾರೆ ವಸುಪ್ರದ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಹರಿಕಥಾ ಕಥಾ ಭಾಗವನ್ನ ನೋಡೋಣ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಕೃಷ್ಣಾಯ ಯಾತವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇಧಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನಾ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಕೂಕ್ಷಿ ಮಹಲಂ ಭೋ ತರನೆ ಇಕ್ಷು ಚಾಪನ ಗೆಲಿದನೆ ಕೂಕ್ಷಿ ಮಹಲಂ ಭೋ ತರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನಾನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶ್ರೀಮದ್ ರಮಣ ಗೋವಿಂದ ಗೋವಿಂದ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ವಂದಿಸುತ್ತಾ ನನ್ನ ಮಾತಾ ಪಿತರರಿಗೆ ನಮಿಸುತ್ತಾ ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರುಗಳಿಗೂ ವಂದಿಸುತ್ತಾ ಇಂದು ನಾನು ಭಕ್ತ ಕನಕದಾಸ ಎಂಬ ಹರಿಕಥಾ ಭಾಗವನ್ನು ನಡೆಸಿಕೊಡುವವಳಿದ್ದೇನೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ದಾಸವರ್ಯರು ತಮ್ಮ ಒಂದು ಪದ್ಯದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಕುಲ 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 ಕುಲವೆನ್ನುತಿಹರು ಕುಲ 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 ಕುಲವೆನ್ನುತಿಹರು ಕುಲವ್ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕುಲವ್ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕುಲ 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 ಕುಲವೆನ್ನುತಿಹರು ಆತ್ಮಯಾವ ಕುಲ ಜೀವಯಾವ ಕುಲ ಆತ್ಮಯಾವ ಕುಲ ಜೀವಯಾವ ಕುಲ ತತ್ವ ಪಂಚೇಂದ್ರಿಯದ ಕುಲ ತೇಳಿರಯ್ಯ ತತ್ವ ಪಂಚೇಂದ್ರಿಯದ ಕುಲ ತೇಳಿರಯ್ಯ ಆತ್ಮಾಂತರಾತ್ಮಕ್ಕಾಗಿ ನೆಲೆಯಾದಿ ಕೇಶವ ಆತ್ಮಾಂತರಾತ್ಮಕ್ಕಾಗಿ
ನೆಲೆಯಾದಿ ಕೇಶವ ಆತನೊಲಿದ ಮೇಲೆ ಯಾತರ ಕುಲವೋ ಆತನೊಲಿದ ಮೇಲೆ ಯಾತರ ಕುಲವೋ ಕುಲ 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 ಕುಲವೆನ್ನುತಿಹರು ಕುಲ 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 ಕುಲವೆನ್ನುತಿಹರು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ದಾಸವರ್ಯರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಕುಲವ್ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಸತ್ಯ ಶ್ರದ್ಧೆ ಭಕ್ತಿಯಿಂದ ಜೀವನ ನಡೆಸುವವರಿಗೆ ಯಾವ ಕುಲವಾಗಿದ್ದರೇನಂತೆ ಅವರಿಗೆ ಮೋಕ್ಷ ಸಾಧನೆಯೊಂದೇ ಗುರಿಯಾಗಿರುತ್ತದೆ ಭಕ್ತಿ ಮಾರ್ಗದಿಂದ ಮಾತ್ರ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯ ಭಕ್ತಿ ಎಂದು ಹೇಳುವಾಗ ಒಂದು ಉಪಕಥೆ ನೆನಪಾಯಿತು ಒಂದು ಚಿಕ್ಕ ಹುಡುಗ ಇರ್ತಾನಂತೆ ಅವ ಒಂದು ಮಠದಲ್ಲಿ ಸ್ವಾಮಿಗಳ ಪ್ರವಚನ ಕೇಳ್ತಾನೆ ಸ್ವಾಮಿಗಳು ಭಕ್ತಿ ಮಾಡಬೇಕು ಭಕ್ತಿಯಿಂದ ಭಗವಂತನ ಒಲಿಸಬೇಕು ಭಕ್ತಿ 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 ಎಂದು ಹೇಳ್ತಾರೆ ಪಾಪ ಪುಟ್ಟ ಬಾಲಕ ಅವನಿಗೆ ಏನೂ ಅರ್ಥ ಆಗುವುದಿಲ್ಲ ಅವ ಪ್ರವಚನ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಒಂದು ಅಂಗಡಿಗೆ ಹೋಗ್ತಾನೆ ಅಂಕಲ್ ಇಲ್ಲಿ ಭಕ್ತಿ ಸಿಗ್ತದಾ ಅಂತ ಕೇಳ್ತಾನೆ ಅಂಗಡಿಯವನಾದರೂ ಪುಟ್ಟ ನಿನಗೆ ಭಕ್ತಿ ಬೇಕೋ ಅಥವಾ ಭಕ್ತಿ ಬೇಕೋ ಎಂದು ಕೇಳ್ತಾನೆ ಇಲ್ಲ ಇಲ್ಲ ನನಗೆ ಭಕ್ತಿಯೇ ಬೇಕು ನಾ ಸರಿಯಾಗಿ ಕೇಳಿಸ್ಕೊಂಡಿದ್ದೇನೆ ಅಂತ ಹೇಳ್ತಾನೆ ಆಗ ಅಂಗಡಿಯವನಾದರೂ ಇಲ್ಲಿ ಭಕ್ತಿ ಎಲ್ಲ ಸಿಗುವುದಿಲ್ಲ ಪುಟ್ಟ ಮುಂದೆ ಹೋಗು ಅಂತ ಹೇಳ್ತಾನೆ ಹೀಗೆ ಇನ್ನೊಂದು ಅಂಗಡಿಗೆ ಹೋಗಿ ಕೇಳ್ತಾನೆ ಅಲ್ಲಿಯೂ ಇಲ್ಲ ಎಂದು ಹೇಳ್ತಾರೆ ಹೀಗೆ ಹಲವಾರು ಅಂಗಡಿಗಳಿಗೆ ಹೋಗಿ ನಂತರ ತಡವಾಯಿತು ಹೇಳಿ ಮನೆಗೆ ತೆರಳ್ತಾನೆ ಮನೆಯಲ್ಲಿ ಅಮ್ಮನ ಬಳಿ ಕೇಳ್ತಾನೆ ಅಮ್ಮ ಭಕ್ತಿ ಅಂದರೆ ಏನಮ್ಮ ಇವತ್ತು ಸ್ವಾಮೀಜಿಗಳು ಕೂಡ ತುಂಬ ಭಕ್ತಿಯ ಬಗ್ಗೆ ಹೇಳಿದ್ರು ನನಗೆ ಏನೂ ಅರ್ಥ ಆಗಲಿಲ್ಲ ಯಾವ ಅಂಗಡಿಯಲ್ಲಿ ಸಿಗ್ತದೆ ಎಂದು ಕೇಳ್ತಾನೆ ಅಮ್ಮನಿಗೆ ನಗು ಬರ್ತದೆ ಎಷ್ಟಾದರೂ ತಾಯಿಯ ಹೃದಯ ಆದರೂ ಅದನ್ನು ತೋರ್ಪಡಿಸದೆ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಮಗು ಭಕ್ತಿ ಅಂದರೆ ಅಂಗಡಿಯಲ್ಲಿ ಸಿಗುವುದಲ್ಲ ಮನಸ್ಸಿನಿಂದ ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆ ಮಾಡಬೇಕು ಅದೇ ಭಕ್ತಿ ಎಂದು ಹೇಳಿಕೊಡ್ತಾಳೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಹೀಗೆ ಯಾವ ಕುಲದಲ್ಲಿ ಜನಿಸಿದ್ದರೇನಂತೆ ನಾವು ಮಾಡುವ ಭಕ್ತಿ ಮುಖ್ಯ ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ ಅನ್ನೋದು ಮುಖ್ಯ ಉದಾಹರಣೆಗೆ ಉತ್ತಮ ಕುಲದಲ್ಲಿ ಜನಿಸಿದ ದುರ್ಯೋಧನ ತನ್ನ ಕೆಟ್ಟ ಬುದ್ಧಿಯಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಅದೇ ಬೇರೆ ಕುಲದಲ್ಲಿ ಜನಿಸಿ ಬ್ರಾಹ್ಮಣನಾಗಿ ಜೀವಿಸಿದ ವಾಲ್ಮೀಕಿಯ ಜೀವನವೇ ನಮಗೆ ಉದಾಹರಣೆಯಾಗಿರ್ತದೆ ಸಾಧನೆಗೆ ಮಾತ್ರ ಬೆಲೆ ಕುಲಕ್ಕಲ್ಲ ಭಗವಂತನ ಚರಣ ಪಾದಗಳಿಗೆ ಭಕ್ತಿಯಿಂದ ನಮಿಸಿದರೆ ಮಾತ್ರ ಮೋಕ್ಷ ಸಾಧನೆಗೆ ಮಾರ್ಗವಾಗಿರುತ್ತದೆ ಭಕ್ತಿಯೊಂದೇ ಮೋಕ್ಷ ಸಾಧನೆಗೆ ಮಾರ್ಗ ಎಂದು ದಾಸವರ್ಯರು ಹೇಳಿದ್ದಾರೆ ಹೀಗೆ ತಮ್ಮ ಶ್ರದ್ಧೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಂಡ ಭಕ್ತರು ಅನೇಕರಿದ್ದಾರೆ ಚಂದ್ರಹಾಸ ಪುರಂದರದಾಸರು ಕನಕದಾಸರು ಮಾರ್ಕಂಡೇಯ ಹೀಗೆ ಅನೇಕರಿದ್ದಾರೆ ಇಂತಹದರಲ್ಲಿ ಇಂದು ಭಕ್ತ ಕನಕದಾಸರ ಚರಿತ್ರಾ ಭಾಗವನ್ನು ಹೇಳುವವಳಿದ್ದೇನೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಬಡದೊಳಿದ್ದನು ಬಚ್ಚಿ ಎಂಬುವಳ ಗುಡಿ ಭಕ್ತ ಬೀರೇಗೌಡ ಬಡದೊಳಿದ್ದನು ಬಚ್ಚಿ ಎಂಬುವಳ ಗುಡಿ ಭಕ್ತ ಬೀರೇಗೌಡ ನಾಡಗುಡಿಕೆಯೊಳ್ ಪ್ರೌಢನೆಂದೆನಿಸಿ ನಾಡಗುಡಿಕೆಯೊಳ್ ಪ್ರೌಢನೆಂದೆನಿಸಿ ರೂಢಿಯೊಳಿದ್ದನು ತಾನೋಡ ಬಡದೊಳಿದ್ದನು ಬಚ್ಚಿ ಎಂಬುವಳ ಕೂಡಿ ಭಕ್ತ ಬೀರೇಗೌಡ ನಾಡಗುಡಿಕೆಯೊಳ್ ಪ್ರೌಢನೆಂದೆನಿಸಿ ನಾಡಗುಡಿಕೆಯೊಳ್ ಪ್ರೌಢನೆಂದೆನಿಸಿ ರೂಢಿಯೊಳಿದ್ದನು ತಾನೋಡ ಧಾರವಾಡ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿದ್ದರು ವೀರಪ್ಪನಿಗೆ ಬೀರಪ್ಪ ಎಂದು ಹೆಸರಿದೆ ವೀರಪ್ಪನು ಶಸ್ತ್ರ ವಿದ್ಯೆಗಳಲ್ಲಿ ಪರಿಣಿತನಾಗಿದ್ದನು
ಬಿಲ್ವಿದ್ಯೆ, ಕತ್ತಿವರಸೆ ಹೀಗೆ ಹಲವು ವಿದ್ಯೆಗಳಲ್ಲಿ ಕರಗತ ಮಾಡಿಕೊಂಡಿದ್ದನು. ಹೀಗಿರುವಾಗ ಅವರಿಗೊಂದು ಚಿಂತೆ ಇತ್ತು. ಭಗವಂತ ಎಲ್ಲವನ್ನು ಕೊಟ್ಟರೂ ಸಹ ಒಂದು ಕೊರತೆ ಇದ್ದೇ ಇರುತ್ತದೆ. ಯಾಕಂದರೆ ಭಗವಂತನನ್ನು ಆ ರೂಪದಲ್ಲೇ ಆದರೂ ಸ್ಮರಿಸಬೇಕೆಂಬುದು ಭಗವಂತನ ಯೋಚನೆ. ಪಾಪ ಬತ್ಸಮ್ಮ ಮತ್ತು ವೀರಪ್ಪನಿಗೆ ಮಕ್ಕಳಿರಲಿಲ್ಲ. ವೀರಪ್ಪ ಬಾಡ ಗ್ರಾಮದ ಹರಿದಾರಿಯ 10 ಗ್ರಾಮಕ್ಕೂ ಪಾಳೆಗಾರನಾಗಿ ಮೆರೆಯುತ್ತಿದ್ದರೂ ಸಹ ಆತನಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಬಹಳಷ್ಟು ಕಾಡುತ್ತಿತ್ತು. ಮಕ್ಕಳಿಲ್ಲದವಗೆ ಪುಷ್ಕರ ಹೊನ್ನೀರೇ ಲೆಕ್ಕದಾವದರೆಗಳಿಗಿನ್ನು ಮಕ್ಕಳಿಲ್ಲದೆ ಮಿಕ್ಕ ಸಂಪದವಿದ್ದೇನು ದುಃಖವೇ ಸರಿ ಅವಗಿನ್ನೂ. ಈ ರೀತಿಯಾಗಿ ಅದೇ ಚಿಂತೆಯಲ್ಲಿ ಅದೇ ಕೊರತೆಯಿಂದ ಜೀವನವನ್ನು ನಡೆಸಬೇಕಿರುವಾಗ ಒಂದು ದಿನ ವೀರಪ್ಪನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಅಂದರೆ ನಮ್ಮ ಜಗನ್ನಾಟಕ ಸೂತ್ರಧಾರಿ ಬಂದಿದ್ದಾನೆ. ಬಂದು ಹೇಳ್ತಾನಂತೆ, ವೀರಪ್ಪ ತಿರುಪತಿಗೆ ಬಂದು ನನ್ನ ದರ್ಶನವನ್ನು ಮಾಡು, ನಿನ್ನ ಮನಸ್ಸಿನ ಇಚ್ಛೆ ನೆರವೇರುವುದು. ನನ್ನ ಭಕ್ತ ನಿನ್ನ ಉದರದಲ್ಲಿ ಜನಿಸುವನು, ಲೋಕೋತ್ತರ ಕೀರ್ತಿವಂತನಾಗುವನು ಎಂದು ಹೇಳಿ ಹೋಗುತ್ತಾನೆ. ಮರುದಿನ ಇದೇ ವಿಷಯವನ್ನು ಪತ್ನಿ ಬಚ್ಚಮ್ಮಳ ಬಳಿ ಆತ ಹೇಳುತ್ತಾನೆ. ಅವರೀರ್ವರು ತಡ ಮಾಡದೆ ತಿರುಪತಿ ತಿಮ್ಮಪ್ಪನಲ್ಲಿಗೆ ಹೋಗಿ ಆತನ ದರ್ಶನವನ್ನು ಪಡೆದು ಹಿಂಬಂದಿದ್ದಾರೆ. ಬಚ್ಚಮ್ಮ ಗರ್ಭವತಿಯಾಗಿದ್ದಾಳೆ. ಗರ್ಭವನ್ನು ಪ್ರವೇಶಿಸಿದವರು ಬೇರಾರೂ ಅಲ್ಲ, ಮಾಂಡವ್ಯ ಮುನಿಯಿಂದ ಶಾಪಗ್ರಸ್ತನಾದ ಯಮಧರ್ಮರಾಯನೇ. ಬಚ್ಚಮ್ಮಳ ಗರ್ಭ ಪವಿತ್ರವೆಂದು ತಿಳಿದು ಬಚ್ಚಮ್ಮಳ ಗರ್ಭಕ್ಕೆ ಪ್ರವೇಶಿಸಿದ್ದಾನೆ. ಹೀಗೆ ಬಚ್ಚಮ್ಮಳು 16ನೇ ಶತಮಾನದ ಆದಿಯಲ್ಲಿ ಆನಂದ ಸಂವತ್ಸರ ಕಾರ್ತಿಕ ಮಾಸದಿ ನಮ್ಮ ಕಥಾನಾಯಕನನ್ನು ಪಡೆದಿದ್ದಾಳೆ. ಆನಂದ ವತ್ಸರದಿ ಮಾನಿತದಿ ಕಾರ್ತಿಕ ಮಾನಿತನು ಬಹಳ ತದಿಗೆಯ ತಿಥಿಯೊಳ್ ತಾನುದಿಸಿದನು ಮಗನು ಗುರುವಾರದೊಳ್. ಆನಂದ ವತ್ಸರದಿ ಮಾನಿತನು ಕಾರ್ತಿಕ ಮಾನಿತನು ಬಹುಳ ತದಿಗೆಯ ತಿಥಿಯೊಳ್ ತಾನುದಿಸಿದನು ಮಗನು ಗುರುವಾರದೊಳ್. ಮಾನವರು ಪೊಗಳುತ್ತಿರೆ ಸಂಭ್ರಮದೊಳು. ಹೀಗೆ ನಮ್ಮ ಕಥಾನಾಯಕನ ಜನನವಾಗಿದೆ. ಬಚ್ಚಮ್ಮ ವೀರಪ್ಪ ದಂಪತಿಗಳಿಬ್ಬರು ಬಹಳ ಸಂತೋಷದಿಂದ ಇದ್ದಾರೆ. ಇನ್ನು ಮಗನಿಗೆ ನಾಮಕರಣವಾಗಬೇಕಲ್ಲ. ಹಾ, ಇಲ್ಲಿ ಒಂದು ಪಕತೆ ನೆನಪಾಯಿತು. ಮೊದಲಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ದೇವರ ಹೆಸರನ್ನು ಇಡ್ತಿದ್ರು. ಆ ರೂಪದಲ್ಲಾದರೂ ದೇವರ ನಾಮಸ್ಮರಣೆ ಮಾಡಬಹುದು ಎಂದು, ಅಂದರೆ ಶ್ರೀನಿವಾಸ ಅಥವಾ ಗೋವಿಂದ ಹೀಗೆಲ್ಲ ಹೆಸರಿಡ್ತಿದ್ರು. ಆದರೆ ಈಗಿನ ಕಾಲದ ಮಕ್ಕಳು ಹಾಗಲ್ಲ. ಒಬ್ಬ ಹುಡುಗ ಇದ್ದಂತೆ, ಅವನ ಹೆಸರು ಅನೀಶಾ ಎಂದು ಇತ್ತಂತೆ. ಆತ ತರಗತಿಗೆ ಹೋಗಲು ಪ್ರಾರಂಭಿಸಿದ. ತರಗತಿಯಲ್ಲಿ ಮೇಷ್ಟ್ರು ಆತನನ್ನು ಅನೀಶಾ ಎಂದು ದಿನಾ ಕರೆಯುತ್ತಿದ್ರಂತೆ. ಆದರೆ ಆ ಮಗು ಈಗಿನ ಕಾಲದ ಮಗು, ಪಾಪ ಅದು ಸ್ಟೈಲ್ ಎಂದು ಹೇಳ್ತಾ, ಸರ್ ಅದು ಹಾಗಲ್ಲ ಸರ್, ಅದು ಅನೀಶಾ ಅಂದರೆ ಓಲ್ಡ್ ಫ್ಯಾಷನ್ ಆಗ್ತದೆ, ಅನೀಶ್ ಎಂದು ಕರೆಯಬೇಕು ಎಂದು ಸರಿಗೆ ಹೇಳಿಕೊಡ್ತಾನೆ. ಮೇಷ್ಟ್ರಿಗೆ ತಲೆಬಿಸಿ ಆಗ್ತದೆ, ಮಗ ಅದು ಅನೀಶ್ ಅಲ್ಲ ಮಗ, ಅನೀಶಾ ಎಂದು ಕರೆದರೆ ಅದಕ್ಕೆ ಸಂಪೂರ್ಣ ಅರ್ಥ ಎಂದು ಹೇಳಿದಾಗ, ಸರ್ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಅದು ಕೇಳಲಿಕ್ಕೆ ತುಂಬ ಅಸಹ್ಯ ಅನ್ನಿಸ್ತದೆ, ನೀವು ನನಗೆ ಅನೀಶ್ ಎಂದೇ ಕರಿಬೇಕು ಎಂದು ಹೇಳ್ತಾನೆ. ಆಗ ಮೇಷ್ಟ್ರಿಗೆ
ಅಯ್ಯೋ ಮೊದಲಿನ ಕಾಲದಲ್ಲಿ ನಾವು ಹೇಗೆಲ್ಲ ನಾಮ ಧ್ಯೇಯವನ್ನು ಇಡ್ತಿದ್ವಿ, ಆದರೆ ಈಗಿನ ಕಾಲದ ಮಕ್ಕಳು ಹೇಗಾಗಿದ್ದಾರೆ ಎಂದು ಚಿಂತೆ ಪಡುತ್ತಾರೆ. ಶ್ರೀಮದ್ ರಾಮಾಯಣ ಗೋವಿಂದ ಗೋವಿಂದ, ಹೀಗೆ ಬಚ್ಚಮ್ಮ ಮತ್ತು ವೀರಪ್ಪ ದಂಪತಿಗಳಿಗೆ ಏನು ಹೆಸರಿಡಬೇಕೆಂದು ತೋಚುವುದಿಲ್ಲ. ಹಾಗಿರುವಾಗ ಶ್ರೀನಿವಾಸ ಅಂದರೆ ತಿರುಪತಿಯ ತಿಮ್ಮಪ್ಪನಿಂದ ನಮಗೆ ಈ ಪುಣ್ಯ ಲಭಿಸಿತೆಂದು ಯೋಚಿಸಿ ಅವರು ತಿಮ್ಮಪ್ಪ ಎಂದು ನಾಮಕರಣ ಮಾಡಿದ್ದಾರೆ. ತಿಮ್ಮಪ್ಪ ಬಹಳ ಚಿಕ್ಕದಿನಿಂದಲೇ ಬಹಳ ಚೂಟಿಯಾಗಿದ್ದನು. ತನ್ನ ತುಂಟಾಟಗಳಿಂದ ತಂದೆ ತಾಯಿಯರನ್ನು ಸಂತೋಷಪಡಿಸುತ್ತಿದ್ದನು. ಹಾಗೆ ಈಗಿನ ಕಾಲದ ಮಕ್ಕಳ ಹಾಗೆ ಮೊಬೈಲಲ್ಲಿ ಅಥವಾ ಹೊರಗಡೆ ಹೋಗಿ ಆಟವಾಡುತ್ತಿರಲಿಲ್ಲ. ಆ ಮಗುವಾದರೂ ಕಲ್ಲು ಚೂರುಗಳನ್ನೆಲ್ಲ ಒಟ್ಟುಪಡಿಸಿ ದೇವರ ಮೂರ್ತಿಯಂತೆ ಮಾಡಿ ಆ ಮೂರ್ತಿಯನ್ನೇ ದೇವರು ಎಂದು ಎನಿಸಿಕೊಂಡು ಭಕ್ತಿಯಿಂದ ಪೂಜಿಸುತ್ತಿದ್ದನಂತೆ ನಮ್ಮ ತಿಮ್ಮ. ಇದನ್ನು ನೋಡಿ ತಂದೆ ತಾಯಿಯರಿರುವರಿಗೂ ಬಹಳಷ್ಟು ಸಂತೋಷವಾಗಿದೆ. ನಮ್ಮ ಮಗ ಎಷ್ಟು ದೈವ ಭಕ್ತ ಎಂದು ಎನಿಸಿಕೊಂಡು ಇವರಿರುವರು ಸಂತೋಷ ಪಡುತ್ತಿದ್ದಾರೆ. ಹಾಗೆ ತಂದೆಯ ಕತ್ತಿವರಸೆ, ಬಿಲ್ವಿದ್ಯೆ, ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ನೋಡಿ ಮಗನಿಗೆ ಬಹಳಷ್ಟು ಉತ್ಸಾಹವಾಗಿದೆ. ನಾನು ಈ ವಿದ್ಯೆ ಕಲಿಯಬೇಕೆಂದು ತಂದೆಯ ಹತ್ರ ಹೇಳ್ತಾನೆ. ತಂದೆಯೂ ಸಹ ಉತ್ಸಾಹದಿಂದ ಮಗನಿಗೆ ಪ್ರೀತಿಯಿಂದ ಕತ್ತಿವರಸೆ, ಬಿಲ್ವಿದ್ಯೆ, ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದಾನೆ. ಈಗ ತಿಮ್ಮನೂ ಸಹ ಸಕಲ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದಾನೆ. ಹೀಗಿರುವಾಗ ಮಗನ ಅಭ್ಯುದಯವನ್ನು ನೋಡುವ ಭಾಗ್ಯ ವೀರಪ್ಪನಿಗಿಲ್ಲವಾಯಿತೇನು? ವೀರಪ್ಪವನ್ನು ಇಹಲೋಕವನ್ನು ತ್ಯಜಿಸಿದ್ದಾನೆ. ಈ ವಿಷಯವು ಬಚ್ಚಮ್ಮಳಿಗೆ ಪರ್ವತವೇ ತಲೆ ಮೇಲೆ ಬಿದ್ದಂತಾಗಿದೆ. ಆದರೂ ಧೃತಿಗೆಡಲಿಲ್ಲ ಬಚ್ಚಮ್ಮ. ಮಗನನ್ನು ಸಾಕಿ ಸಲಹಬೇಕು, ಕೀರ್ತಿವಂತನಾಗಿ ಮಾಡಬೇಕು, ಜೀವನದಲ್ಲಿ ಏನಾದರೂ ಸಾಹಸವನ್ನು ಮಾಡಿಸಬೇಕೆಂಬ ಛಲವನ್ನು ಹೊತ್ತಳು. ಮಗನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಬೆಳೆಸಿದಳು. ಚಿಕ್ಕ ಚಿಕ್ಕ ದೇವರ ಕಥೆಗಳನ್ನು, ದೇವರ ನಾಮಗಳನ್ನು ಹೇಳಿಕೊಡುತ್ತಾ ಬೆಳೆಸಿದಳು ಬಚ್ಚಮ್ಮ. ಹೀಗಿರುವಾಗ ತಾಯಿಯ ತ್ಯಾಗ ಎಷ್ಟು ದೊಡ್ಡದು! ಉದಾಹರಣೆಗೆ ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕಥೆ ಪುಸ್ತಕದಲ್ಲಿ ಒಂದು ಕಥೆ ಇದೆ. ತಾಯಿ ತನ್ನ ಮಗನಿಗೆ ಒಂದು ಕಣ್ಣು ಇಲ್ಲದೇ ಇರುವ ಸಮಯದಲ್ಲಿ ತನ್ನ ಕಣ್ಣನ್ನು ದಾನವಾಗಿ ಕೊಡುತ್ತಾಳೆ. ಆದರೆ ಈ ವಿಷಯ ಮಗನಿಗೆ ತಿಳಿದಿರುವುದಿಲ್ಲ. ಆಕೆ ಒಕ್ಕಣ್ಣು ಹೇಳಿ ಆಕೆಯನ್ನು ನಿರಾಕರಿಸುತ್ತಾನೆ. ಆದರೆ ತಾಯಿ ಮಾತ್ರ ಆತನನ್ನು ನಿರಾಕರಿಸುವುದಿಲ್ಲ, ಪ್ರೀತಿಯಿಂದ ಸಲಹುತ್ತಾಳೆ. ಇದೇ ಅಲ್ಲವೇ ತಾಯಿಯ ಪ್ರೀತಿ, ಮಮತೆ, ವಾತ್ಸಲ್ಯ? ತಾಯಿಯ ಪ್ರೀತಿ ಪರಿಶುದ್ಧವಾದುದು. ಹೀಗೆ ಬಚ್ಚಮ್ಮಳು ಕೂಡ ತನ್ನ ಪರಿಶುದ್ಧವಾದ ಪ್ರೀತಿಯಿಂದ ಕನಕನನ್ನು ಸಾಕಿ ಸಲಹುತ್ತಾಳೆ. ಮುಂದೆ ತಿಮ್ಮ ಯಾವ ಯಾವ ವಿದ್ಯೆಗಳನ್ನು ಕಲಿತು ಪಾರಂಗತನಾಗುತ್ತಾನೆ, ಹಾಗೆ ಕನಕದಾಸನು ಹೇಗಾಗುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವ. ಈ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇನೆ. ಶ್ರೀಮದ್ ರಾಮಾಯಣ ಗೋವಿಂದ ಗೋವಿಂದ, ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಹರಿಕಥೆ ಕಾರ್ಯಕ್ರಮದಲ್ಲಿ ಕನಕನ ಜನನ, ಕನಕನ ನಾಮಕರಣ ಯಾವ ರೀತಿಯಲ್ಲಿ ಆಯಿತೆಂಬುದನ್ನ ಹರಿಕಥೆಯ ಮೂಲಕ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ವಸುಪ್ರದ. ನಾಳಿನ ಸಂಚಿಕೆಯಲ್ಲಿ ಇದರ ಮುಂದಿನ ಭಾಗ ಮುಂದುವರಿಯುತ್ತದೆ. ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24x7.